ಎಸ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋ ಸಂದೀಪ್ ಮೂರ್ಷಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನೋಡಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಒಂದು ಸಖತ್ತಾಗಿರೋ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡ್ಕೋಬೇಕಂತ ಹೇಳ್ತೀನಿ. ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಹೇಗೆ ಅರ್ನಿಂಗನ್ನು ಮಾಡೋದಂತ ತುಂಬ ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ, ತುಂಬ ವರ್ಕಿಂಗ್ ಸಿಸ್ಟಮ್ಸ್ ಇರುತ್ತೆ, ಏನೂ ಇರಲ್ಲ, ತುಂಬ ಈಸಿ ಇರುತ್ತೆ. ಅದರಲ್ಲಿ ಯಾವ ರೀತಿ ಎಲ್ಲ ಅರ್ನಿಂಗ್ಸ್ ಇರುತ್ತೆ ಅಂದರೆ ನೀವು ನೋಡ್ಬೋದು. ಆ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಅಕೌಂಟ್ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ ಲಿಂಕ್ ಕೂಡ ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡಬೇಕು, ಅವಾಗ ಮಾತ್ರ ಇದು ಆಫರ್ ಅಪ್ಲಿಕೇಬಲ್ ಆಗುತ್ತೆ. ಅಥವಾ ಟೆಲಿಗ್ರಾಮ್ನಲ್ಲೂ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಮತ್ತು ಏನಾದರೂ ಇದ್ರ ಬಗ್ಗೆ ಎನ್ಕ್ವೈರಿ ಆಗಿರ್ಬೋದು, ಬೇರೆ ಅರ್ನಿಂಗ್ ಅಪ್ಲಿಕೇಶನ್ ಬೇಕಾದಲ್ಲಿ ನಿಮಗೆ ಇನ್ಸ್ಟಾದಲ್ಲೂ ಕೂಡ ನೀವು ಮೆಸೇಜನ್ನು ಡೈರೆಕ್ಟಾಗಿ ಮಾಡ್ಬೋದು. ಅದ್ರ ಲಿಂಕ್ ಕೂಡ ನಿಮಗೆ ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ಗೆ ಮೇನ್ ಮ್ಯಾಟ್ರಿಗೆ ಬರೋಣ. ಮೇನ್ ಮ್ಯಾಟ್ರ್ ಅಂದರೆ ಇವಾಗ ವಿಡಿಯೋನ ಟೈಮ್ ಮಾಡಿರೋ ಪ್ರಕಾರ ಏನಂದರೆ, ಅಲ್ಲಿ ನೀವು ಏನಂದರೆ ತಿಂಗಳಿಗೆ ಒಂದು ಸರ್ತಿ ನೀವು ಅಮೆಝಾನ್ನಲ್ಲಿ ಅದರದ್ದು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿಬಿಟ್ಟು ಆ್ಯಡ್ ಮಾಡ ಅಮೌಂಟನ್ನು 500 ರುಪೀಸ್ ಆ್ಯಡ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ 400 ರುಪೀಸ್ ಅಷ್ಟೇ ಅಲ್ಲಿ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಬಟ್ ಅಲ್ಲಿ ನಿಮ್ಗೆ ಅಮೆಝಾನ್ ವ್ಯಾಲೆಟ್ನಲ್ಲಿ 500 ರುಪೀಸ್ ಆ್ಯಡ್ ಆಗಿರುತ್ತೆ. ಬಟ್ ನಿಮ್ಮ ಅಕೌಂಟ್ನಲ್ಲಿ ಈಗ ಎಕ್ಸಾಂಪಲ್ 1000 ರುಪೀಸ್ ಇದೆ ಅಂದರೆ, ಡೆಬಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ನೀವು ಅಮೆಝಾನ್ನಲ್ಲಿ 500 ರೂಪಾಯಿನ ಆ್ಯಡ್ ಮಾಡಿದಿರಂದರೆ ನಿಮ್ಮ ಅಕೌಂಟಿಂದ 400 ರೂಪಾಯಿ ಕಟ್ಟಾಗಿ 600 ರೂಪಾಯಿ ಅಷ್ಟರಲ್ಲಿ ಉಳ್ಕೊಂಡಿರುತ್ತೆ. ಬಟ್ ಅಮೆಝಾನ್ನಲ್ಲಿ ನೋಡಿದ್ರೆ 500 ರೂಪಾಯಿ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. 100 ರುಪೀಸ್ ನಿಮಗೆ ಡಿಸ್ಕೌಂಟ್ ಕೊಟ್ಬಿಟ್ಟು 100 ರುಪೀಸ್ ಅಲ್ಲಿ ಆ್ಯಡ್ ಆಗಿರುತ್ತೆ. ಇದೇ ರೀತಿ ನೀವು ಅಮೌಂಟನ್ನು ಕೂಡ ಅಲ್ಲಿ ಅರ್ನ್ ಮಾಡ್ಬೋದು. ಮತ್ತು ಒಬ್ಬರಿಗೆ ರೆಫರ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, 110 ರೂಪಾಯಿ ನಿಮಗೆ ಅಲ್ಲಿ ಆ್ಯಡ್ ಆಗುತ್ತೆ ಅಕೌಂಟಿಗೆ. 110 ರೂಪಾಯಿ ನಿಮಗೆ ಅವರು ಕೊಡ್ತಾರೆ ರೆಫರ್ ಮಾಡೋದ್ರಿಂದ. ಸೊ ಆ ಒಂದು ಲಿಂಕ್ ನಿಮ್ಗೆ ಬೇಕಾದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಿರ್ತೀನಿ, ಅಥವಾ ಟೆಲಿಗ್ರಾಮ್ನಲ್ಲೂ ಕೂಡ ಇರುತ್ತೆ, ಅಲ್ಲೂ ಹೋಗ್ಬಿಟ್ಟು ನೀವು ನೋಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ, ಹೇಗಂತ ನಿಮಗೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಅದರದ್ದು ಒಂದು ಸ್ಕ್ರೀನ್ ರೆಕಾರ್ಡನ್ನು ಕೂಡ ಮಾಡಿದ್ದೀನಿ, ಆ ಸ್ಕ್ರೀನ್ ರೆಕಾರ್ಡನ್ನು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ, ಯಾವ ಸ್ಟೆಪ್ ಅಂತ ನೀವು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್. ಡಿಸ್ಪ್ಲೇ ಮಾಡೋದನ್ನು ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಿಮಗೆ ಸ್ಕ್ರೀನ್ಶಾಟನ್ನು ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ 110 ರೂಪಾಯಿ ಬರುತ್ತೆ, ಒಬ್ಬರಿಗೆ ರೆಫರ್ ಮಾಡೋದನ್ನು 110 ರೂಪಾಯಿ ಬರುತ್ತೆ. 110 ರೂಪಾಯಿ ಕೂಡ ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು, ತುಂಬ ಈಸಿ ಆಗಿರುತ್ತೆ. ಇಲ್ಲಿಂದೆಲ್ಲ ಕೂಡ ನೀವು ಅರ್ನಿಂಗನ್ನು ಮಾಡ್ತಾ ಹೋಗ್ಬೋದು. ಮತ್ತು ನೀವು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ತುಂಬ ಈಸಿ ಆಗಿರುತ್ತೆ. ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಬರೋಲ್ಲ, ಯಾಕಂದರೆ ಬ್ಯಾಂಕ್ ಅಪ್ಲಿಕೇಶನ್ ಆಗಿರುತ್ತೆ, ಆ ಒಂದು ಕಾರಣಕ್ಕೆ ಅದನ್ನಲ್ಲಿ ಓಪನ್ ಮಾಡ್ಕೊಳ್ಳೋಕೆ ಬರೋಲ್ಲ. ಸೊ ಅದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅಲ್ಲಿ ಏನಿರುತ್ತೆ ಬ್ಲಿಂಕ್ ಆಗುತ್ತೆ ಅಥವಾ ಬ್ಲರ್ ಆಗುತ್ತೆ. ಸೊ ಇವಾಗ ಸ್ಕ್ರೀನ್ಶಾಟ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಸದ್ಯಕ್ಕೆ ನಿಮಗೆ ನಾನು ಆ್ಯಡ್ ಮಾಡಿದ್ದೆ ಅಮೆಝಾನಲ್ಲಿ 500 ರುಪೀಸನ್ನು ಆ್ಯಡ್ ಮಾಡಿದ್ದೆ, ಅದರ ಸ್ಕ್ರೀನ್ಶಾಟನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದು ಬಂದುಬಿಟ್ಟು ನೋಡ್ಬೋದು ಡೆಬಿಟ್ ಆಗಿರೋದು 400 ರುಪೀಸ್ ಅಷ್ಟೇ ಡೆಬಿಟ್ ಆಗಿದೆ, ರೂಪಾಯಿ ಡೆಬಿಟ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಬಟ್ ಅಲ್ಲಿ ಮೇಲ್ಗಡೆ ಪ್ಲಸ್ 500 ತೋರಿಸ್ತಾ ಇದೆ, ಅಮೌಂಟ್ ಆ್ಯಡ್ ಆಗುತ್ತೆ. ಪ್ರತಿ ತಿಂಗಳು ಇದೇ ರೀತಿ ನೀವು 100 ರೂಪಾಯಿನ ಆರಾಮಾಗಿ ಅಲ್ಲಿ ಅರ್ನಿಂಗ್ ಆಗುತ್ತೆ. ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೆ ನೀವು ರೆಫರ್ ಮಾಡ್ತಾ ಹೋದರೆ 110 ರೂಪಾಯಿ ನೀವು ಅರ್ನಿಂಗನ್ನು ಮಾಡ್ತಾ ಹೋಗ್ಬೋದು. ನೋಡ್ಬೋದು ರೆಫರ್ ಯುವರ್ ಫ್ರೆಂಡ್ ಅಂತ ಅಲ್ಲಿ ಕೂಡ ಕೊಡ್ತಾ ಇದೆ. ನಿಮ್ಮ ಸ್ಕ್ರೀನ್ಶಾಟು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್, ಏನಿಲ್ಲ, ಜಸ್ಟ್ 0 ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ, ಬ್ಯಾಂಕ್ ಅಕೌಂಟನ್ನು ಓಪನನ್ನು ಮಾಡಬೇಕು. ಓಪನ್ ಮಾಡಿದ್ರೆ ತುಂಬ ಈಸಿ ಇರುತ್ತೆ, ಅಷ್ಟಾದಮೇಲೆ ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ತಾ ಹೋಗ್ಬೋದು. ಒಬ್ಬ ಫ್ರೆಂಡ್ಗೆ ಜಾಯ್ನ್ ಮಾಡಿದ್ರೆ 110 ರುಪೀಸ್ ಬರುತ್ತೆ ನಿಮಗೆ. 110 ರುಪೀಸು ಕೂತ ಜಾಗದಲ್ಲೇ ನಿಮ್ಮ ಮೊಬೈಲ್ನಿಂದ ಅಲ್ಲಿ ಅರ್ನಿಂಗನ್ನು ಮಾಡ್ಬೋದು, ತುಂಬ ಸಿಂಪಲ್ ಇದೆ. ಇದೇ ರೀತಿ ಅರ್ನಿಂಗ್ ವೀಡಿಯೋಸ್ಗಳಿಗಾಗಿ, ಸೊ ಫ್ರೆಂಡ್ಸ್ ಇನ್ನೂ ಫಾಲೋ ಮಾಡಿಲ್ಲ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನೋಡ್ತಾ ಇರ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.